ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಹೊಸದಾಗ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡಿ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಬಯಸ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಏನಂದರೆ ನಾನು ಕೆನಡಾದಲ್ಲಿ ನನ್ನ ಸಿಂಪಲ್ ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ ಅಂತೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ಯೂಟ್ಯೂಬಿಂದ ತುಂಬ ಬೇಜಾರನೂ ಆಗ್ತಾ ಇದೆ ಯಾಕಂದರೆ ಸ್ವಲ್ಪ ಜನ ಕೇಳ್ತಾ ಇದ್ದಾರೆ ವ್ಲಾಗ್ಸ್ಗಿಂತ ಏನಾದರೂ ಯೂಸ್ ಆಗುವಂಥ ವಿಡಿಯೋಸ್ ಮಾಡು ಅಂತ ಹೇಳಿಬಿಟ್ಟು ಬಟ್ ನಾನು ಆಲ್ಮೋಸ್ಟ್ ಒಂದು 1 ಮಂತಿಂದ ಅದೇ ರೀತಿಯಾದ ವಿಡಿಯೋಸ್ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಜನ ಎಲ್ಲಾದರೂ ಅಲ್ಲಿ ಔಟ್ಸೈಡ್ ಇರೋವೆಲ್ಲ ತೋರಿಸು ಇಲ್ಲ ಅಂದರೆ ಏನಾದರೂ ಯೂಸ್ ಕನ್ನಡದಲ್ಲಿ ಯಾವ ರೀತಿ ಇರುತ್ತೆ ಆ ಥರದ್ದೆಲ್ಲ ತೋರಿಸು ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ದೀರಾ ಸೊ ಅದಕ್ಕೆ ಸ್ವಲ್ಪ ಕನ್ನಡ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ನಾನು ಹೇಳ್ತಾ ಇದ್ದೀನಿ 1 ಮಂತಿಂದ ಅದೇ ಥರ ವಿಡಿಯೋಸೇ ಹಾಕ್ತಾ ಇದ್ದೀನಿ ಬಟ್ ಯಾರೂ ಅದನ್ನು ಇಂಟ್ರೆಸ್ಟಾಗಿ ನೋಡ್ತಾನೆ ಇಲ್ಲ ತುಂಬ ಜನ ಎಲ್ಲರೂ ಬಂದು ಈ ಥರ ನಮ್ಮ ಲೈಫ್ ಸ್ಟೈಲ್ ವ್ಲಾಗ್ಸೇ ತುಂಬ ಜನ ನೋಡ್ತಾ ಇದ್ದೀರಾ ಸೊ ನನಗೆ ಅನ್ನಿಸ್ತು ಸೊ ಯಾರಿಗೂ ಅಷ್ಟು ಅವೆಲ್ಲ ತಿಳ್ಕೊಬೇಕು ಅಂತ ಅಷ್ಟು ಇಂಟ್ರೆಸ್ಟ್ ಇಲ್ಲ ಏನಾದರೂ ಈ ಥರ ಲೈಫ್ ಸ್ಟೈಲ್ ವ್ಲಾಗ್ಸ್ ಆದ್ರೇ ತುಂಬ ವ್ಯೂಸ್ ಬರ್ತಾ ಇದೆ ಸ್ವಲ್ಪ ನಾರ್ಮಲ್ ಏನಾದರೂ ಇನ್ಫಾರ್ಮೇಷನ್ ಇಟ್ಟು ವಿಡಿಯೋಸ್ ಹಾಕಿದ್ರೆ ಅದಕ್ಕೆ ವ್ಯೂಸೇ ಅಷ್ಟು ಬರ್ತಾ ಇಲ್ಲ ಅದಕ್ಕೆ ಸೊ ನಾನು ಇನ್ಮೇಲೆ ಈ ಥರ ವ್ಲಾಗ್ಸೇ ಕಂಟಿನ್ಯೂ ಮಾಡೋಣ ಅಂದ್ಕೊತಾ ಇದ್ದೀನಿ ಇನ್ನು ಇಲ್ಲಿ ಬಂದು ನಾನು ಸಂಡೇ ಮಾರ್ನಿಂಗ್ ಎದ್ದಿದ ತಕ್ಷಣ ಇನ್ನು ಮಕ್ಕಳು ಯಾರೂ ಎದ್ದೊಳ್ಳಿರಲಿಲ್ಲ ಅದಕ್ಕೆ ನಾನು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಹನಿನೂ ಲೆಮನ್ ವಾಟರ್ ಹಾಕ್ಕೊಂಡು ಕುಡಿತಾ ಇದ್ದೀನಿ ಈ ನಡುವೆ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೀನಿ ಸೊ ಫ್ಯಾಟ್ ಸ್ವಲ್ಪ ಬೆಲ್ಲಿ ಫ್ಯಾಟ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ಡೈಲಿ ಸ್ವಲ್ಪ ಕುಡಿತಾ ಇದ್ದೀನಿ ಇನ್ನು ಹಾಗೆ ಮಕ್ಕಳಿಗೆ ತುಂಬ ದಿನ ಆಗಿತ್ತು ಪ್ಯಾನ್ ಕೇಕ್ ಮಾಡಿಬಿಟ್ಟು ಅದಕ್ಕೆ ಪ್ಯಾನ್ ಕೇಕ್ ಮಾಡೋಣ ಅಂತ ಹೇಳಿಬಿಟ್ಟು ಹಿಟ್ಟು ಕಲಿಸ್ಬಿಟ್ಟು ಆಮೇಲೆ ನಾನು ವಾಟರ್ ಕುಡಿತಾ ಇದ್ದೀನಿ ಸ್ವಲ್ಪ ಕುಡಿಯೋಷ್ಟೊತ್ತಿಗೆ ಇನ್ನು ಮಕ್ಕಳಿಬ್ಬರು ಎದ್ದೊಳ್ಬಿಟ್ರು ಇನ್ನು ಎದ್ದೊಳಿದ ತಕ್ಷಣ ಇಬ್ಬರಿಗೂ ಬ್ರಷ್ ಮಾಡ್ತೀನಿ ಸೊ ಒಬ್ಬರು ನನ್ನದು ವಿಡಿಯೋದಲ್ಲಿ ಡೆಂಟಲ್ ಬಗ್ಗೆ ಎಲ್ಲ ಹೇಳಿದ್ದೆ ಅಲ್ವ ಆ ವಿಡಿಯೋದಲ್ಲಿ ಕೇಳಿದ್ರು ಮಕ್ಕಳಿಗೆ ಬ್ರಷ್ ಹೇಗೆ ಅಭ್ಯಾಸ ಮಾಡಿಸಿದ್ರಿ ಅಂತ ಹೇಳಿಬಿಟ್ಟು ನನ್ನ ಪಾಪುಗೆ ಯಾವ ರೀತಿ ಬ್ರಷ್ ಅಭ್ಯಾಸ ಮಾಡಿಸ್ತಾ ಇದ್ದೀನಿ ಅಂದರೆ ಅವಳ ಮುಂದೆ ಯಾರಾದರೂ ಬ್ರಷ್ ಮಾಡಬೇಕು ಸೊ ಅವ್ರು ಮಾಡೋದು ನೋಡಿಬಿಟ್ಟು ಅವಳು ಮಾಡಬೇಕು ಅನ್ನಿಸುತ್ತೆ ಅಲ್ವಾ ಸೊ ಹಾಗಾಗಿ ಜಿಶು ಬ್ರಷ್ ಮಾಡುವಾಗ ಪಾಪುಗೂ ಅವಾಗೆ ಬ್ರಷ್ ಮಾಡಿಸ್ತೀನಿ ಸೊ ಅದು ಅಲ್ಲದೆ ನಮ್ಮ ಇಲ್ಲಿ ಬಾತ್ರೂಮಲ್ಲಿ ದೊಡ್ಡದು ಮಿರರ್ ಇದೆ ಸೊ ಅದರಲ್ಲಿ ತೋರಿಸ್ಬಿಟ್ಟು ನೋಡು ಪಾಪು ಅಲ್ಲಿ ಮಾಡ್ತಾ ಇದೆ ಅಂತ ತೋರಿಸ್ಬಿಟ್ಟು ಅದನ್ನು ಮಾಡಿಸ್ತಾ ಇದ್ದೀನಿ ಸೊ ಅವಳಿಗೆ ಆ ರೀತಿ ಅಭ್ಯಾಸ ಆಗ್ತಾ ಇದೆ ಯಾ ಬಟ್ ಯಾರಾದರೂ ಒಬ್ಬರು ಮಾಡ್ತಾ ಇದ್ದರೆ ಮಕ್ಕಳಿಗೆ ಆ ರೀತಿ ಅವ್ರಿಗೆ ನೋಡಿಬಿಟ್ಟು ಇವ್ರು ನಾವು ಮಾಡಬೇಕು ಅಂತ ಅವ್ರಿಗೂ ಅಭ್ಯಾಸ ಆಗುತ್ತೆ ಇಲ್ಲಾಂದರೆ ಬುಕ್ಸ್ ಬರುತ್ತೆ ಸ್ವಲ್ಪ ಆ ಬುಕ್ಸ್ ತೋರಿಸಾದರೂ ಕೈಗೆ ಬ್ರಷ್ಯು ಅದೆಲ್ಲ ಕೊಡ್ತಾಯಿದ್ರೆ ಅವರು ಆಟೋಮೆಟಿಕ್ಕಾಗಿ ಬಾಯಲ್ಲಿಟ್ಕೊಂಡು ಅವರು ಟ್ರೈ ಮಾಡೋಕ್ಕೆ ಹೋಗ್ತಾರೆ ಸೊ ಈ ರೀತಿ ಟ್ರೈ ಮಾಡಿ ಒಂದ್ಸಲ ಮಕ್ಕಳ ಮುಂದೆ ಒಂದ್ಸಲ ಬ್ರಷ್ ಮಾಡ್ತಾಯಿದ್ರೆ ಅವರು ಇಂಟ್ರೆಸ್ಟ್ ಬಂದು ಏನೋ ಮಾಡ್ತಾಯಿದ್ದಾರೆ ಅಂತ ಅವರೇ ಆಟೋಮೆಟಿಕ್ಕಾಗಿ ಬ್ರಷ್ ಕೇಳ್ತಾರೆ ನಾವು ಅವ್ರ ಮಕ್ಕಳು ಅಳ್ತಾರೆ ಅಂತ ಸುಮ್ಮನೆ ಇಡೋಕ್ಕೆ ಆಗಲ್ಲ ಬಿಡಬಾರ್ದು ಆ ಥರ ಎಲ್ಲನೂ ಸೊ ಇನ್ನು ಬ್ರಷ್ ಎಲ್ಲ ಆದಮೇಲೆ ಇಬ್ರಿಗೂ ವಾಟರ್ ಕುಡಿಸ್ಬಿಟ್ಟು ಆಮೇಲೆ ಇಲ್ಲಿ ನಾನು ಪ್ಯಾನ್ ಕೇಕ್ ರೆಡಿ ಮಾಡ್ತಾಯಿದ್ದೀನಿ ಏನಿದ್ರು ಪ್ಯಾನ್ ಕೇಕು ಲೋ ಫ್ಲೇಮಲ್ಲೇ ಮಾಡಬೇಕು ಸ್ವಲ್ಪ ಫ್ಲೇಮ್ ಜಾಸ್ತಿ ಆದರೂ ಹೀಟ್ ಜಾಸ್ತಿ ಆದ್ರೂ ಸೀದೋಗುತ್ತೆ ಆದಷ್ಟು ಲೋ ಫ್ಲೇಮಲ್ಲೇ ಮಾಡಿದ್ರೆ ಈ ರೀತಿ ಚೆನ್ನಾಗಿ ಬರುತ್ತೆ ಪ್ಯಾನ್ ಕೇಕು ಈಗ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಮಾಡ್ತೀನಿ ಇಬ್ಬರು ಮಕ್ಕಳು ಆರಾಮಾಗಿ ತಿಂದುಬಿಡ್ತಾರೆ ಈ ಥರ ಪ್ಯಾನ್ ಕೇಕು ಇಡ್ಲಿ ದೋಸೆ ಇಲ್ಲ ಹೆಗ್ಗು ಆ ಥರದ್ದೇನು ನಾನೇ ತಿನ್ನಿಸ್ಬೇಕು ಅಂತೇನಿಲ್ಲ ಪಾಪುಗೆ ಸೊ ಅವ್ರ ಅಣ್ಣಂಗೆ ನೋಡಿಕೊಂಡು ಅವಳೇ ತಿಂದುಬಿಡ್ತಾಳೆ ಇನ್ನು ಅವ್ರ ಅಣ್ಣ ಆದರೂ ಏನಾದರೂ ಟಿವಿನೋ ಟ್ಯಾಬು ಆ ಥರ ನೋಡಿಕೊಂಡು ಊಟ ಮಾಡೋಕ್ಕೆ ಹೋಗ್ತಾನೆ ಬಟ್ ಅವಳು ಮಾತ್ರ ಆ ಥರ ಏನಿಲ್ಲ ಅವ್ರ ಅಣ್ಣಕ್ಕೆ ತೀಟೆ ಮಾಡಿಕೊಂಡು ಗಲಾಟೆ ಮಾಡಿಕೊಂಡು ಸೊ ಆಟ ಆಡಿಕೊಂಡೇ ತಿಂದುಬಿಡ್ತಾಳೆ ನೋಡಿ ಮತ್ತೆ ಇದು ಮ್ಯಾಪಲ್ ಸಿರಪ್ ಯೂಸ್ ಮಾಡ್ತೀನಿ ನಾನು ಇದು ತುಂಬ ಚೆನ್ನಾಗಿದೆ ಕೆನಡಾದಲ್ಲಿ ಪ್ಯೂರ್ ಮ್ಯಾಪಲ್ ಸಿರಪ್ ಸಿಗುತ್ತೆ ಇನ್ನು ಬೇರೆಯಲ್ಲಿ ಈ ರೀತಿಯಾದ ಒರಿಜಿನಲ್ ಮ್ಯಾಪಲ್ ಸಿರಪ್ ಸಿಗಲ್ಲ ಬಟ್ ಕೆನಡಾದಲ್ಲಿ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಮ್ಯಾಪಲ್ ಸಿರಪ್ ಪ್ಯಾನ್ ಕೇಕೆಗೆ ನೆಕ್ಸ್ಟ್ ಅವ್ರದ್ದು ಟಿಫನ್ ಎಲ್ಲ ಆದಮೇಲೆ ಇನ್ನು ಅವರಿಬ್ಬರು ಆಟ ಆಡ್ತಾಯಿದ್ರೆ ಇನ್ನು ನಾನು ಚಿಕನ್ಗೆಲ್ಲ ಮ್ಯಾರಿನೇಟ್ ಮಾಡಿದ್ದೀನಿ ಇದರಲ್ಲಿ ಏನಿಲ್ಲ ಸ್ವಲ್ಪ ಮೊಸರು ಹಾಗೆ ಅರಶಿನ ಉಪ್ಪು ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಿದ್ದೀನಿ ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಬಿರಿಯಾನಿ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಈ ಬಿರಿಯಾನಿನ ಫಸ್ಟ್ ಟೈಮ್ ನಾನು ಕಲ್ತಿದ್ದು ಬಿರಿಯಾನಿಯಲ್ಲಿ ಇದೇ ಬಿರಿಯಾನಿನ ಫಸ್ಟ್ ಟೈಮ್ ನಾನು ಕಲ್ತಿದ್ದು ಆಮೇಲೆ ನಾನು ಬೇರೆ ಬಿರಿಯಾನಿ ಎಲ್ಲ ಕಲ್ತಿದ್ದು ನಾನು ಮದುವೆ ಆಗಿದ್ದ ವಸ್ತಲ್ಲಿ ನನಗೇನು ಅಷ್ಟು ಅಡುಗೆ ಮಾಡೋದೇನೂ ಬರ್ತಾ ಇರಲಿಲ್ಲ ನಾನ್ ವೆಜ್ ಅಂತೂ ಅಷ್ಟು ಬರ್ತಾನೇ ಇರಲಿಲ್ಲ ಮಾಡೋದಕ್ಕೆ ನಮ್ಮ ಮನೆಗೆ 15 ಡೇಸ್ಗೊಂದ್ಸಲಿ ಅಕ್ಕ ಭಾವ ಅವರೆಲ್ಲ ಬರ್ತಾಯಿದ್ರು ಸೊ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಅಕ್ಕ ಅವರು ಅವರು ಮಾಡೋದು ನೋಡಿಬಿಟ್ಟು ಆ ಥರ ಟ್ರೈ ಮಾಡ್ತಾ ನಾನು ಕಲ್ತ್ಕೊಂಡಿದ್ದು ಬಟ್
ಅವರಷ್ಟು ಚೆನ್ನಾಗಿ ಮಾಡೋಕೆ ಬಂದಿಲ್ಲ ಅದಕ್ಕೆ ಸ್ವಲ್ಪ ನನಗೆ ಅನುಕೂಲಕ್ಕೆ ತಕ್ಕಟ್ಟಿಗೆ ನನಗೆ ಯಾವ ರೀತಿ ಬೇಕೋ ಆ ರೀತಿ ಎಲ್ಲ ಮತ್ತೆ ನನಗೆ ಏನೇನು ಬೇಕೋ ಅದೆಲ್ಲ ಚೇಂಜ್ ಮಾಡ್ಕೊಂತ ನಾನು ಮಾಡೋದ್ರ ಸ್ಟಾರ್ಟ್ ಮಾಡಿದೆ ಫಸ್ಟ್ ಟೈಮ್ ನಾನು ಕಲಿತಿದ್ದೆ ಬಿರಿಯಾನಿನೇ ಬಿರಿಯಾನಿ ಯಾವ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು ಇದಕ್ಕೆ ಆವಾಗ ಸ್ವಲ್ಪ ಸ್ವಲ್ಪ ನಾನು ಯಾವ ರೀತಿ ಮಾಡಬೇಕು ಏನು ಅಂತೆಲ್ಲ ಕಲಿತ್ಕೊಂಡಿದ್ದು ಆದರೆ ಆವಾಗ ಈ ಥರ ಯೂಟ್ಯೂಬಲ್ಲಿ ನೋಡಿ ಕಲಿಯೋದು ಆ ಥರ ಏನಿರಲಿಲ್ಲ ಅಷ್ಟು ಯೂಟ್ಯೂಬ್ ಅಷ್ಟು ಫೇಮಸ್ ಇರಲಿಲ್ಲ ಅಲ್ಲಿ ಯೂಟ್ಯೂಬಲ್ಲಿ ಯಾರು ಅಷ್ಟು ಈ ಥರ ಬಿರಿಯಾನಿಗಳೆಲ್ಲ ಮಾಡಿ ತೋರಿಸ್ತಾನೂ ಇರಲಿಲ್ಲ ಸೊ ಯಾವುದೋ ಎರಡು ಮೂರು ಚಾನಲ್ ಆ ಥರ ಇತ್ತು ಅಷ್ಟೇ ಅವಾಗ ಏನು ಅಷ್ಟು ಫೇಮಸ್ ಇರಲಿಲ್ಲ ಬಿರಿಯಾನಿ ಎಲ್ಲನೂ ಆವಾಗ ಅಕ್ಕ ಅವ್ರು ಮಾಡಿದಾಗ ಸ್ವಲ್ಪ ಅವ್ರಿಗೆ ನನಗೆ ಅವ್ರು ಬಂದರೆ ನಾನೇನು ಅಡುಗೆನೇ ಮಾಡ್ತಾ ಇರಲಿಲ್ಲ ಸೊ ನನಗೆ ಅಷ್ಟು ಬರ್ತಾ ಇರಲಿಲ್ಲ ಅಡುಗೆ ಮಾಡೋದಕ್ಕೆ ಅವರೇ ಮಾಡ್ತಾಯಿದ್ರು ಸೊ ಅವ್ರಿಗೆ ಸ್ವಲ್ಪ ಏನು ಬೇಕೋ ಅದು ಕಟ್ ಮಾಡಿಕೊಂಡು ಹೆಲ್ಪ್ ಮಾಡಿಕೊಡ್ತಾ ಇದ್ದೆ ಆವಾಗ ನಾನು ನೋಡ್ತಾ ನೋಡ್ತಾ ಸ್ವಲ್ಪ ಕಲ್ತ್ಕೊಂಡಿದ್ದೆ ಇವಾಗ ಇಲ್ಲಿಗೆ ಬಂದಮೇಲೆ ಅಮೇರಿಕಾಗೆ ಬಂದಮೇಲೆ ನಾನು ಬಿರಿಯಾನಿ ಬೇರೆ ವೆರೈಟಿ ಬಿರಿಯಾನಿ ಎಲ್ಲ ಮಾಡ್ತೀನಲ್ಲ ಇವಾಗ ಅವೆಲ್ಲ ಕಲ್ತಿದ್ದು ಇಲ್ಲಿಗೆ ಬಂದಮೇಲೆ ಯಾಕಂದರೆ ಇಲ್ಲಿ ಆಪ್ಷನ್ ಇಲ್ಲ ಯಾರಾದರೂ ಬಂದು ಮಾಡಿಕೊಟ್ರೆ ತಿನ್ನೋ ಅಷ್ಟು ಆಪ್ಷನ್ ಇಲ್ಲ ನಮಗೆ ಸೊ ನಮ್ಗೆ ತಿನ್ನಬೇಕು ಅಂದರೆ ನಾವು ಕಲಿಲೇಬೇಕು ತಿನ್ನಲೇಬೇಕು ಅದಕ್ಕೆ ಆವಾಗ ನಾನು ಸ್ಟಾರ್ಟ್ ಮಾಡಿದ್ದೆ ಎಲ್ಲ ನಾನ್ ವೆಜ್ ಫುಡ್ ಎಲ್ಲ ರೆಡ್ ಮಾಡೋದಕ್ಕೆಲ್ಲ ಕಲ್ತ್ಕೊಂಡಿದ್ದು ಇವಾಗ ಸ್ವಲ್ಪ ಬಿರಿಯಾನೀಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ ಯಾಕಂದರೆ ಈ ನಡುವೆ ಜಿಶು ಇಷ್ಟಪಡ್ತಾ ಇದ್ದಾನೆ ಬಿರಿಯಾನೀಸ್ನ ಅವನು ತುಂಬ ಇಷ್ಟಪಟ್ಟು ತಿಂತಾನೆ ಆ್ಯಕ್ಚುಲಿ ಅವನು ಏನೇ ಊಟ ಆಗಲಿ ಸ್ಪೂನ್ ಇಲ್ಲ ಅಂದರೆ ತಿನ್ನೋದೇ ಇಲ್ಲ ಕೈಯಲ್ಲಿ ತಿನ್ನೋದೇ ಇಲ್ಲ ಅವನು ಒಬ್ಬಟ್ಟು ಕೈಯಲ್ಲಿ ತಿನ್ನೋದು ಮತ್ತು ಇವಾಗ ಈ ಬಿರಿಯಾನಿ ಇವೆರಡು ಮಾತ್ರ ಕೈಯಲ್ಲಿ ತಿಂತಾ ಇದ್ದೇನೆ ಅಷ್ಟೇ ಇನ್ನೆಲ್ಲ ಸ್ಪೂನಲ್ಲೇ ತಿನ್ನೋದು ಅವನಿಗೆ ಕೈಯಲ್ಲಿ ತಿನ್ನು ಅಂದರೂ ತಿಂತಾ ಇರಲಿಲ್ಲ ಸೊ ಅವ್ನಿಗೆ ಸ್ಕೂಲಲ್ಲಿ ಅಭ್ಯಾಸ ಆಗಿಬಿಟ್ಟಿದೆ ಆ ರೀತಿ ಅದಕ್ಕೆ ಅವ್ನು ಮನೆಯಲ್ಲೂ ಟ್ರೈ ಮಾಡೋದೇ ಇಲ್ಲ ಕೈಯಲ್ಲಿ ತಿನ್ನೋದೇ ಹೋಗಲ್ಲ ಮುದ್ದೆ ಸಹ ಅವ್ನು ಸ್ಪೂನಲ್ಲೇ ತಿಂತಾನೆ ನಾವು ಎಷ್ಟು ಹೇಳಿದ್ದೀವಿ ಅವ್ನು ಕೇಳ್ತಿರಲಿಲ್ಲ ಅದಕ್ಕೆ ಸುಮ್ಮನೆ ಆಗಿಬಿಟ್ಟಿದ್ದು ಬಟ್ ಅವ್ನಿಗೇನು ಅನಿಸ್ತು ಏನೋ ಗೊತ್ತಿಲ್ಲ ಬಿರಿಯಾನಿ ಮಾತ್ರ ಸ್ಪೂನ್ ಕೊಟ್ಟರು ಅಮ್ಮ ನಂಗೆ ಬೇಡ ನಂಗೆ ಕೈಯಲ್ಲೇ ತಿಂತೀನಿ ಅಂತ ಹೇಳಿಬಿಟ್ಟು ಬಿರಿಯಾನಿನ ಮಾತ್ರ ಇಷ್ಟಪಟ್ಟು ತಿಂತಾನೆ ಕೈಯಿಂದ ಹಾಗೆ ಒಬ್ಬಟ್ಟು ಇವೆರಡು ಮಾತ್ರ ಇಷ್ಟಪಟ್ಟು ಕೈಯಲ್ಲಿ ತಿಂತಾ ಇದ್ದಾನೆ ಈ ಬಿರಿಯಾನಿ ಸಹ ಅಷ್ಟೇ 1 ಮಂತಿಂದ ಅವನು ತುಂಬ ಇಷ್ಟಪಟ್ಟು ಬಿರಿಯಾನಿ ತಿಂತಾ ಇದ್ದಾನೆ ಇವಾಗ ನಮ್ಮ ಮನೇಲಿ ಬಿರಿಯಾನಿ ಅಂದರೆ ನಾನು ನನ್ನ ಮಗಳು ಜಿಶು ನನ್ನ ಮಗ ಮೂವರು ತುಂಬ ಇಷ್ಟಪಟ್ಟು ತಿಂತೀವಿ ಹಸ್ಬೆಂಡ್ ಏನು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಬಿರಿಯಾನಿ ಅವ್ರಿಗೆಲ್ಲ ಮುದ್ದೆ ಸಾರು ಅದಿದ್ದರೆ ಸಾಕು ಈ ಥರ ಬಿರಿಯಾನಿದೆಲ್ಲ ಸ್ವಲ್ಪ ಕಮ್ಮಿನೇ ನಾವು ಮಾತ್ರ ಸ್ವಲ್ಪ ಇಷ್ಟಪಟ್ಟು ತಿಂತೀವಿ ಮಕ್ಕಳಿಗೋಸ್ಕರ ಇವಾಗ ವೀಕ್ಲಿ ಒನ್ಸ್ ಆದರೂ ಮಾಡ್ತಾನೆ ಇರ್ತೀನಿ ಇದು ತುಂಬ ಈಸಿ ಬೇಗ ಆಗೋಗುತ್ತೆ ಈ ಬಿರಿಯಾನಿ ಅಂತೂ ಇದಕ್ಕೆ ಸ್ವಲ್ಪ ಮೆಂತ್ಯೆ ಸೊಪ್ಪು ಹಾಕಿದ್ದೀನಿ ನಾನು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮೆಂತ್ಯೆ ಬಾತ್ ಮಾಡ್ತೀವಲ್ಲ ಸೇಮ್ ಅದೇ ಥರನೇ ಮೆಂತ್ಯೆ ಸೊಪ್ಪು ಹಾಕ್ಬಿಟ್ಟು ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಎಲ್ಲನೂ ನಾನು ಬೇರೆ ಅಚ್ಚಕಾರ್ತ ಪುಡಿ ಆ ಥರದ್ದೇನು ಯೂಸ್ ಮಾಡಿಲ್ಲ ಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಮೆಂತ್ಯೆ ಸೊಪ್ಪು ಇಷ್ಟು ಮಾತ್ರನೇ ಯೂಸ್ ಮಾಡಿದ್ದು ಮಸಾಲೆಗೆ ಇನ್ನು ಗರಂ ಮಸಾಲೆ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ ಬಿರಿಯಾನಿ ಪೌಡ್ರ್ ಆ ಥರದ್ದೆಲ್ಲ ಮನೆಯಲ್ಲೇ ಮಾಡ್ಕೊತೀನಲ್ಲ ಹಾಗೆ ಸ್ವಲ್ಪ ಇದು ಯಾವಾಗಾದರೂ ಈ ಥರ ಫ್ರೆಶ್ಶಾಗಿ ಬಿರಿಯಾನಿಯ ಟೈಮಲ್ಲಿ ಈ ಥರ ಫ್ರೆಶ್ಶಾಗಿ ಮಾಡ್ಕೊತೀನಿ ಗರಂ ಮಸಾಲೆ ಅದು ಇನ್ನು ರಾತ್ರಿಗೆ ಸ್ವಲ್ಪ ಹಸ್ಬೆಂಡಿಗೆ ಮುದ್ದೆ ಬೇಕು ಅಂತ ಹೇಳಿಬಿಟ್ಟು ಅವ್ರು ಸ್ವಲ್ಪ ಸಾರು ಮಾಡೋಣ ಚಿಕನ್ ಸಾರು ಮಾಡೋಣ ಅಂತೇಳಿ ಅಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ ಒಂದು ಕುಕ್ಕರಲ್ಲಿ ಪಾಪುಗೆ ಇಟ್ಟಿದ್ದೀನಿ ಅವ್ಳಿಗೆ ಸಪ್ರೇಟ್ ಮಾಡ್ತೀನಿ ಖಾರ ಹಾಕಲ್ಲ ಅವಳಿಗೆ ಸಪ್ರೇಟಾಗಿ ಬಿರಿಯಾನಿ ಮಾಡ್ತೀನಿ ಇನ್ನೊಂದು ಕಡೆ ಬಿರಿಯಾನಿ ಹಾಗೆ ಸ್ವಲ್ಪ ಫಿಶ್ ಇತ್ತು ಹಾಗೆ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ ಸೊ ಇಷ್ಟೆಲ್ಲ ನಮ್ಮದು ಅಡುಗೆ ಸಂಡೇ ಇವಾಗ ಪಾಪು ಬಂದು ರಾಗಿ ಸೇರಿ ಅದೆಲ್ಲ ಫುಲ್ ಸ್ಟಾಪ್ ಮಾಡಿಬಿಟ್ಟಿದ್ದಾಳೆ ಸೊ ನಾವೇನು ಅಡುಗೆ ಮಾಡ್ತೀವೋ ಅದನ್ನೇ ಪಾಪು ತಿಂತಾಳೆ ಸ್ವಲ್ಪ ಖಾರ ಕಮ್ಮಿ ಆಗಬೇಕು ಅದಕ್ಕೆ ನಾವೇನೇ ಮಾಡಿದ್ರು ಅದೇ ಬೇರೆ ಕುಕ್ಕರಲ್ಲಿ ಸ್ವಲ್ಪ ಖಾರ ಕಮ್ಮಿ ಆಗಿಬಿಟ್ಟು ಪಾಪುಗೂ ಮಾಡ್ತಾಯಿದ್ದೀನಿ ಇನ್ನು ನಮ್ಮದು ಪಾಪುಗೆಲ್ಲ ತಿನ್ನಿಸ್ಬಿಟ್ಟು ಅವಳಿಗೆ ಮಲಗಿಸ್ಬಿಟ್ಟು ಆಮೇಲೆ ನಾನು ಆರಾಮಾಗಿ ಕುತ್ಕೊಂಡು ಊಟ ಮಾಡ್ತಾಯಿದ್ದೀನಿ ಅವಳು ಎದ್ದೋಳಿದ್ರೆ ನನಗೆ ಆರಾಮಾಗಿ ತಿನ್ನೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಈ ಥರ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ತಾಯಿದ್ದೀನಿ ನಾನು ಈ ಟೈಮಲ್ಲೇ ಸ್ವಲ್ಪ ಏನಾದರೂ ಟಿ ವಿ ನೋಡ್ಕೊಂಡು ಆ ಥರ ಊಟ ಮಾಡ್ತೀನಿ ಈ ಟೈಮಲ್ಲೇ ನಾವು ಫ್ರೀಯಾಗಿ ಸಿಗೋದು ಸ್ವಲ್ಪ ಹೊತ್ತು ಅದಕ್ಕೆ ಇನ್ನು ಇವಾಗ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ ಅಲ್ವಾ ಸೊ ಬಿಗ್ ಬಾಸ್ ನೋಡ್ಕೊಂಡು ಊಟ ಮಾಡ್ತಾಯಿದ್ದೀನಿ ಯಾರೆಲ್ಲ ಬಿಗ್ ಬಾಸ್ ನೋಡ್ತಾಯಿದ್ದೀರೋ ನನಗಂತೂ ಈ ಬಿಗ್ ಬಾಸೇ ಅರ್ಥ ಆಗಿಲ್ಲ ಫುಲ್ ಜಗಳನೇ ಆಗಿದೆ ಈ ಮನೆಯಲ್ಲಿ ಬೇರೆ ಏನೂ ಇಲ್ಲ ಅನ್ನಿಸ್ತು ಆ ರೀತಿ ಇದೆ ಬಿಗ್ ಬಾಸ್ ಏನು ಅಷ್ಟು ಇಂಟ್ರೆಸ್ಟ್ ಅನಿಸಿಲ್ಲ ಯಾಕಂದರೆ ಬರೀ ಜಗಳನೇ ಆಡ್ತಾಯಿದ್ದಾರೆ ಅಷ್ಟೇ ಆಗಲಿ ಬೇರೆ ಗೇಮ್ಸು ಅದೆಲ್ಲ ಏನೂ ಇಲ್ಲ ಬಿಗ್ ಬಾಸಲ್ಲಿ ಇನ್ನು ಪಾಪು ಮಲಗೆದ್ದೊಳಿದ್ಮೇಲೆ ಅವಳಿಗೆ ಹೆಗ್ ಕೊಟ್ಟಿದ್ದೀನಿ ಆದಷ್ಟು ಈ ಥರ ಮಲಗೆದ್ದೊಳಿದ್ಮೇಲೇ ಕೊಡ್ತಾ ಇರ್ತೀನಿ ಹೆಗ್ಗು ಈ ಹೆಗ್ ಮಾತ್ರ ಅಷ್ಟೇ ಈಗ ನೋಡಿ ಸ್ವಲ್ಪ ಅವಳಿಗೆ ಅಭ್ಯಾಸ ಮಾಡ್ತಾ ಇದ್ದೀನಿ ಎಲ್ಲ ಅವಳೆ ತಿನ್ನೋದಕ್ಕೋಸ್ಕರ ಅದಕ್ಕೆ ಸುಮ್ಮನೆ ಪಕ್ಕದಲ್ಲಿ ಕುತ್ಕೊಂಡಿರ್ತೀನಿ ಅಷ್ಟೇ ಇಲ್ಲ ಅಂದರೆ ಎರಡು ಕೈಯಲ್ಲಿ ತಿಂತಾ ಇರ್ತಾಳೆ ಸೊ ನಾನು ಪಕ್ಕದಲ್ಲಿದ್ದರೆ ಒಂದೇ ಕೈಯಲ್ಲಿ ಕುತ್ಕೊಂಡು ತಿಂತಾ ಇರ್ತಾಳೆ ಇಲ್ಲಾಂದರೆ ಎಲ್ಲ ಇಸಿಗ್ಬಿಟ್ಟು ಕೆಳಗಡೆ ಹಾಕಿ ಎಲ್ಲ ಮಾಡಿಬಿಡ್ತಾಳೆ ಇನ್ನು ಅವಳದು ಹೆಗ್ಗೆಲ್ಲ ಆದಮೇಲೆ ಇನ್ನು ಸ್ನಾನ ಮಾಡಿಸಿ ಇನ್ನು ಇಲ್ಲಿಬ್ಬರಿಗೂ ಆಟ ಆಡೋಗ್ಬಿಟ್ಟಿದ್ದೀನಿ ಇದು
ಸ್ಯಾಂಡಲ್ ಇಬ್ಬರು ಆಟ ಆಡ್ತಾ ಇದ್ದಾರೆ. ಫಸ್ಟಲ್ಲಿ ಅವನು ಆಟ ಆಡಿದ್ರೆ ಎಲ್ಲ ಚೆಲ್ಲೋದು ಆ ಥರ ಎಲ್ಲ ಮಾಡ್ತಾ ಇದ್ಲು, ಇವಾಗಿನೆಲ್ಲ ಆರಾಮಾಗಿ ಅವ್ರ ಅಣ್ಣನ ಜೊತೆ ಕುತ್ಕೊಂಡು ಆಟ ಆಡ್ತಾ ಇರ್ತಾಳೆ. ಬಟ್ ಅವರೇನೇ ಮಾಡಿದ್ರು ಸ್ವಲ್ಪ ಕಿತಾಪತಿ ಮಾಡ್ತಾನೆ ಇರ್ತಾಳೆ, ಮತ್ತೆ ಜಗಳ ಸ್ಟಾರ್ಟ್ ಮಾಡ್ತಾರೆ ಅವರನ್ನು. ಹಿಂಗೆ ಜೀಶು ಐಸ್ ಕ್ರೀಮ್ ಬೇಕು ಅಂತ ಕೇಳಿದೆ, ಅದಕ್ಕೋಸ್ಕರ ಅವನಿಗೆ ಸ್ವಲ್ಪ ಐಸ್ ಕ್ರೀಮ್ ಹಾಕ್ಕೊಡ್ತಾ ಇದ್ದೀನಿ. ಟೂಟಿ ಫ್ರೂಟಿ ಇತ್ತು ಮನೆಯಲ್ಲಿ, ಅದು ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ತಿನ್ನು ಅಂತ ಹೇಳಿಬಿಟ್ಟು. ಇನ್ನು ಪಾಪುಗೂ ಇವಾಗ ಸ್ವಲ್ಪ ಐಸ್ ಕ್ರೀಮ್ ಅಭ್ಯಾಸ ಆಗಿಬಿಟ್ಟಿದೆ. ಫಸ್ಟಲ್ಲಿ ಆ ಕಲರ್ ನೋಡಿ ವೈಟ್ ಕಲರ್ ಇದ್ರೇ ಅವಳೇನು ಟಚ್ ಮಾಡ್ತಾ ಇರಲಿಲ್ಲ, ಫಸ್ಟಲ್ಲಿ ತಿಂತಾನೆ ಇರಲಿಲ್ಲ. ಲಾಸ್ಟ್ ಟೈಮ್ ಒಂದ್ಸಲಿ ಫ್ರೆಂಡ್ ಮನೆಗೆ ಹೋದಾಗ ಅವ್ರ ಮನೆಯಲ್ಲಿ ಸ್ವಲ್ಪ ಟೇಸ್ಟ್ ಮಾಡಿದ್ಲು. ಸೊ ಆವತ್ತಿಂದ ಇನ್ನು ಬೆಳಿಗ್ಗೆ ಎತ್ತಿದ ತಕ್ಷಣ ಫ್ರಿಜ್ ಹತ್ರನೇ ಕರ್ಕೊಂಡು ಹೋಗ್ತಾಳೆ. ಸೊ ಕೇಳ್ತಾನೆ ಇರ್ತಾಳೆ ಐಸ್ 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 ಅಂತ ಕೇಳ್ತಾನೆ ಇರ್ತಾಳೆ. ಸೊ ನಾವು ಏನೇ ಮಾಡಿದ್ರು ಕೇಳೋದೇ ಇಲ್ಲ ಐಸ್ ಬೇಕು ಅಂತ ಹೇಳಿಬಿಟ್ಟು. ಇನ್ನು ಅವ್ರ ಅಣ್ಣ ಬೇರೆ ಕೇಳಿದಾನಲ್ವ ಇವತ್ತು, ಸೊ ಅವನು ಕೊಟ್ಟಿದ್ರೆ ಅವಳು ಬೇಕು ಅಂತ ಕೇಳಿದ್ದಕ್ಕೆ ಅವಳಿಗೂ ಸ್ವಲ್ಪ ಹಾಕ್ಕೊಟ್ಟಿದ್ದೀನಿ ನೋಡಿ. ಎಷ್ಟು ಇಷ್ಟಪಡ್ತಿದ್ದೆ ಅಲ್ಲ, ಫಸ್ಟು ಅದನ್ನು ನೋಡಿದ್ರೆ ಫುಲ್ ವಾಮಿಟ್ ಥರ ಮಾಡ್ಕೊಂಡ್ಬಿಡ್ತಾ ಇದ್ಲು, ಆ ರೀತಿ ಇತ್ತು. ಇವಾಗ ನೋಡಿದ್ರೆ ಫುಲ್ ಇಷ್ಟಪಟ್ಟು ತಿಂತಾ ಇದ್ದಾಳೆ ಐಸ್ ಕ್ರೀಮು. ನೆಕ್ಸ್ಟ್ ಅವರೆಲ್ಲ ತಿಂದಿದ್ದಾದಮೇಲೆ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಸ್ಯಾಂಡ್ ಎಲ್ಲ ಚೆಲ್ಲಿದ್ರು, ಇನ್ನು ಬೆಳಿಗ್ಗೆಯಿಂದ ನಾನೇನು ಕ್ಲೀನೇ ಮಾಡಿರಲಿಲ್ಲ ಮನೆ, ಅದಕ್ಕೋಸ್ಕರ ಇವಾಗ ಆಟ ಆಡ್ಕೊಂಡಿರ್ತಾಳೆ ಆರಾಮಾಗಿ, ಸ್ವಲ್ಪ ಹೊಟ್ಟೆಯಲ್ಲಿದೆ ಅಲ್ವಾ ತಿಂದಿದ್ದಾಳೆ ಅಂತ ಹೇಳಿಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬಟ್ ಈ ನಾನು ಯಾವಾಗಾದರೂ ಮನೆ ಕ್ಲೀನ್ ಮಾಡ್ಕೋಬೇಕು ಅಂದರೆ ಪಾಪು ಔಟ್ ಸೈಡ್ ಹೋದಾಗೆ ಮನೆ ಕ್ಲೀನ್ ಮಾಡ್ಕೊತಾ ಇದ್ದಿದ್ರು, ಅಂದರೆ ಈವ್ನಿಂಗ್ ಅವರಪ್ಪ ಔಟ್ ಸೈಡ್ ಕರ್ಕೊಂಡು ಹೋಗ್ತಾ ಇದ್ರಲ್ಲ. ಬಟ್ ಆದರೆ ಇವಾಗ ವಿಂಟರ್ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಚಳಿ ಚಳಿನೇ ಅನ್ನಿಸ್ತಾ ಇರುತ್ತೆ, ಅದಕ್ಕೋಸ್ಕರ ಇವಾಗ ಔಟ್ ಸೈಡ್ ಹೋಗೋದೇ ಇಲ್ಲ, ತುಂಬ ಕಮ್ಮಿ ಆಗಿಬಿಟ್ಟಿದೆ ಔಟ್ ಸೈಡ್ ಹೋಗೋದು. ಏನಾದರೂ ಸ್ವಲ್ಪ ಕ್ಲೈಮೇಟ್ ಚೆನ್ನಾಗಿದ್ದರೆ ಮಾತ್ರ ಅವಾಗ ಮಾತ್ರ ಸ್ವಲ್ಪ ಔಟ್ ಸೈಡ್ ಕರ್ಕೊಂಡು ಹೋಗ್ತಾರೆ, ಇಲ್ಲಾಂದರೆ ಮನೆಯಲ್ಲೇ ಆಗಿಬಿಟ್ಟಿದೆ. ಸೊ ಅವಳಿಗೆ ಸ್ವಲ್ಪ ಕಷ್ಟನೇ ಆಗ್ತಾಯಿದೆ ಮನೆಯಲ್ಲಿರೋದಕ್ಕೆ, ಸ್ವಲ್ಪ ಕ್ರ್ಯಾಂಕಿ ಆಗ್ತಾಳೆ ಇದ್ದಿದ್ದಂಗೆ. ನೋಡಿ ನನಗೇನು ಕೆಲಸ ಮಾಡೋಕ್ಕೆ ಬಿಡಲ್ಲ, ಅವಳ ಜೊತೆನೆ ಇರಬೇಕು ನಾನು, ಏನು ಕೆಲಸ ಮಾಡಬಾರ್ದು, ಏನು ಮಾಡೋಕ್ಕೆ ಬಿಡಲ್ಲ ಅವಳು ಅಂತ ನೋಡಿ ಯಾವ ರೀತಿ ಪರಕೆ ತಕೊಂಡೋಗಿ ಬಿಸಾಕಿ ಬಂದು ಮತ್ತೆ ಅವಳ ಜೊತೆ ಹೋಗ್ಬೇಕಂತೆ ನಾನು ಆಟ ಆಡೋದಕ್ಕೆ. ಸೊ ಇದೇ ರೀತಿ ಇರುತ್ತೆ, ಅದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಅವರಪ್ಪ ಸ್ವಲ್ಪ ಜಿಶುಗೆ ಹೋಮ್ವರ್ಕ್ ಅದೆಲ್ಲ ಬರೆಸ್ತಾ ಇದ್ದಾರೆ, ಅದೆಲ್ಲ ಬರೆಸಿದ್ಮೇಲೆ ಮತ್ತೆ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಪಾಪುಗೆ ಕರ್ಕೊಂಡು ಜಿಶುಗೂ ಕರ್ಕೊಂಡು ಫ್ರೆಂಡ್ ಮನೆ ಹತ್ರ ಜಿಶುಗೆ ಡ್ರಾಪ್ ಮಾಡೋಕೆ ಹೋದ್ರು. ಅಷ್ಟೊತ್ತಿಗೆ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಫ್ರೆಶ್ ಅಪ್ ಆದೆ. ಇವಾಗ ಬಂದು ನಾವು ಔಟ್ ಸೈಡ್ ಹೋಗ್ತಾ ಇದ್ದೀನಿ, ಸ್ವಲ್ಪ ಶಾಪಿಂಗ್ ಇದೆ, ಫ್ರೂಟ್ಸ್ ಎಲ್ಲ ಆಗೋಗಿದೆ, ಅದಕ್ಕೆ ಫ್ರೂಟ್ಸ್ ಎಲ್ಲ ತಗೋಬರೋಣ ಅಂತ ಹೋಗ್ತಾ ಇದ್ದೀನಿ. ಹಾಗೆ ಇನ್ನೇನು ಹಬ್ಬ ಬಂತಲ್ಲ ದಸರಾ ಹಬ್ಬ, ಸೊ ಅದಕ್ಕೆ ಹಬ್ಬಕ್ಕೆ ಸ್ವಲ್ಪ ಏನಾದರೂ ಬೇಕಿರುತ್ತೆ ಅಲ್ವಾ ಮನೆಗೆ, ಅದಕ್ಕೆ ಅದು ಶಾಪಿಂಗ್ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಇವತ್ತು ಹೋಗ್ತಾ ಇದ್ದೀನಿ. ಜಿಶು ಇಲ್ಲ, ಜಿಶು ಬಂದು ಫ್ರೆಂಡ್ ಮನೇಲಿ ಬಿಟ್ಟಿದ್ದೀನಿ, ಬರಲ್ಲ ಅಂತ ಹೇಳ್ದೆ, ಅದಕ್ಕೆ ಅಲ್ಲಿ ಫ್ರೆಂಡ್ ಮನೇಲಿ ಬಿಟ್ಟಿದ್ದೀನಿ. ಅವನು ಅಲ್ಲಿ ಇರ್ತಾನೆ, ಆಟ ಆಡ್ಕೊಂಡಿದ್ದಾನೆ. ಈವ್ನಿಂಗ್ ಸ್ವಲ್ಪ ನೈಟ್ ಆಗುತ್ತೆ, ಅವ್ನು ಬರೋಷ್ಟು ಸ್ವಲ್ಪ ಲೇಟ್ ನೈಟ್ ಆಗುತ್ತೆ, ಅಲ್ಲೇ ಆಟ ಆಡ್ಕೊಂಡಿರ್ತಾನೆ. ಇನ್ನು ನಾನು ಪಾಪ ಹೋಗ್ತಾ ಇದ್ದೀನಿ, ನನ್ನ ಹಸ್ಬೆಂಡ್ ವೆಯ್ಟ್ ಮಾಡ್ತಾ ಇದ್ದೀವಿ, ಅವ್ರ ಮೇಲೆ ಇದ್ದಾರೆ, ಸೊ ಅವ್ರು ಬಂದಮೇಲೆ ಹೋಗ್ತೀನಿ. ಇನ್ನು ನಾವು ಇಲ್ಲಿ ಇಂಡಿಯನ್ ಸ್ಟೋರಿಗೆ ಬಂದ್ವಿ, ಸೊ ಇಲ್ಲಿ ತೆಂಗಿನಕಾಯಿ ಅದೆಲ್ಲ ತೊಗೊಂಡೋಗೋಣ ಅಂತ ಹೇಳಿಬಿಟ್ಟು ಹಾಗೆ ಇಲ್ಲಿಗೆ ಬಂದಿದ ತಕ್ಷಣ ನಾನು ಸೀತಾಫಲ ನೋಡಿಬಿಟ್ಟು ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ, ಅಂದರೆ ತುಂಬ ವರ್ಷಗಳೇ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಈ ರೀತಿಯಾದ ಫ್ರೂಟ್ಸ್ ಎಲ್ಲ ಸಿಗೋದೇ ತುಂಬ ಕಷ್ಟ, ಬಟ್ ಎಷ್ಟೇ ಕಾಸ್ಟ್ಲಿ ಆದರೂ ತೊಗೊಂಡು ತಿನ್ನಬೇಕಲ್ವ, ಅದಕ್ಕೆ ನಾನು ಒಂದೆರಡು ತೊಗೊಂಡಿದ್ದು. ಬಟ್ ಆಲ್ರೆಡಿ ಇವಾಗ ತಿನ್ಬಿಟ್ಟಿದ್ದೀನಿ, ಬಟ್ ತುಂಬ ಚೆನ್ನಾಗಿತ್ತು, ಸ್ವೀಟ್ ಅಂತ ತುಂಬ ಸ್ವೀಟ್ ಆಗಿತ್ತು ಸೀತಾಫಲ ಅಂತೂ. ಇನ್ನು ಆನಿಯನ್ ಅಂತೂ ಸ್ವಲ್ಪ ಕಮ್ಮಿ ರೇಟ್ಗೆ ಇಟ್ಟಿದ್ರು, ನಾರ್ಮಲಾಗಿ ಇವೆಲ್ಲೂ $10-$11 ಆ ಥರ ಇರುತ್ತೆ. ಆ ರೆಡ್ ಆನಿಯನ್ ತುಂಬ ಕಾಸ್ಟ್ಲಿ ಇರುತ್ತೆ ಇಲ್ಲಿ, ಬಟ್ ಇಲ್ಲಿ ಏನು ಪಟೇಲ್ ಗ್ರೋಸರಿಯಲ್ಲಿ ಅಂದರೆ ಇಂಡಿಯನ್ ಸ್ಟೋರಲ್ಲಿ $5 ಮೇ ಬಿ ದಸರಾ ಆಫರ್ ಏನೋ ಗೊತ್ತಿಲ್ಲ, $5 ಕೊಡ್ತಾಯಿದ್ರು ಆನಿಯನ್ಸ್. ಮನೇಲಿ ಆಲ್ರೆಡಿ ತುಂಬ ಇದಾವೆ, ಸ್ಟಾಕ್ ಇದ್ದಾವೆ, ಆದರೂ $5 ಬರ್ತಾ ಇದೆ ಅಲ್ವಾ ಅಂತ ಹೇಳಿಬಿಟ್ಟು ಅದು ಒಂದು ಪ್ಯಾಕ್ ತೊಗೊಂಡ್ವಿ. ಇನ್ನೆಲ್ಲ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಫುಲ್ ಸ್ವೀಟ್ಸ್ ಎಲ್ಲ ಇಟ್ಟಿದ್ದಾರೆ. ಹಾಗೆ ನೋಡ್ತಾ ಇದ್ರೆ ನನಗಿಲ್ಲಿ ಗೋಳಿ ಸೋಡಾ ಗೊತ್ತಾ, ಅದು ಕಾಣಿಸ್ತು. ನಾನು ಚಿಕ್ಕವಾಗಿದ್ದಾಗ ಅವಾಗ ಜಾತ್ರೆಯಲ್ಲಿ ವಿದ್ರಾಶತ ಜಾತ್ರೆಯಲ್ಲಿ ನೋಡಿದ್ದೆ, ಒಂದ್ಸಲಿ ಕುಡ್ದಿದ್ದೆ ಅಷ್ಟೇ, ಯಾವಾಗಲೂ ಕುಡ್ದಿರಲಿಲ್ಲ. ಬಟ್ ಇಲ್ಲಿ ನೋಡಿ ನನಗೆ ಫುಲ್ ಶಾಕ್ ಆಯಿತು, ಇಲ್ಲಿ ಕೆನಡಾದಲ್ಲಿ ಸಹ ಇದು ಮಾರ್ತಾ ಇದ್ದಾರಲ್ವಾ ಅಂತ ಹೇಳಿಬಿಟ್ಟು. ಬಟ್ ಎಲ್ಲಿ ಮಾರಲ್ಲ, ಇಂಡಿಯನ್ ಸ್ಟೋರಲ್ಲಿ ಮಾತ್ರ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲಾನು ಸ್ವಲ್ಪ ಇವರು ಗುಜರಾತಿಯವರು ಪಂಜಾಬಿಯವರು ಮಾಡ್ಕೊತಾರಲ್ಲ, ಅವ್ರ ಸಂಪ್ರದಾಯ ಪ್ರಕಾರ ಅದು ಏನೇನು ಬೇಕೋ ಅದು ಮಾತ್ರ ಇಟ್ಟಿದ್ದಾರೆ. ಅದು ಏನಂತಾರ ಗೊತ್ತಿಲ್ಲ, ಫುಲ್ ತಟ್ಟೆ ಚಂಬು ಎಲ್ಲ ರೆಡಿ ಮಾಡಿ ಡೆಕೋರೇಷನ್ ಎಲ್ಲ ಮಾಡಿ ಇಟ್ಟಿದ್ದಾರೆ. ಇನ್ನು ಹಾಗೆ ಬರ್ತಾ ನಮ್ಮ ಹಸ್ಬೆಂಡು ಸ್ವಲ್ಪ ಫ್ರೆಂಡು ಮಗಂದು ಬರ್ತ್ಡೇ ಇದೆ, ಅವ್ರು ಹೇಳಿದ್ದಾರೆ ಅದಕ್ಕೆ ಗಿಫ್ಟ್ ಕಾರ್ಡ್ ತಗೋ ಬರ್ತೀನಿ ಅಂತ ಹೋದ್ರು, ನಮಗೆ ಇಲ್ಲಿ ಡಾಲರ್ ಟ್ರೀ ಹತ್ರ ಡ್ರಾಪ್ ಮಾಡಿಬಿಟ್ಟು ಹೋದರು. ಇನ್ನು ನಾವೇನು ಮಾಡೋದು ಅಂತ ಹೇಳಿ ಒಳಗಡೆ ಹೋಗ್ಬಿಟ್ಟು
ಆ್ಯಕ್ಚುಲಿ ನಾನು ಇಲ್ಲಿಗೆ ಬಂದಿದ್ದು ಡಾಲರ್ ಟ್ರೀಗೆ ಪಾಪು ಡೈಪರ್ಸ್ಗೆ ಹಾಕೋದಕ್ಕೆ ಸಪ್ರೇಟ್ ಪೇಪರ್ ಸಿಗುತ್ತೆ ಕವರ್ಸು, ಅವು ತಗೊಂಡೋಣ ಅಂತ ಬಂದಿದ್ದು. ಬಟ್ ಅವು ಬಿಟ್ಟು ಬೇರೆದೆಲ್ಲ ತೊಗೊಂಡೋಗಿದ್ದೀನಿ ನೋಡಿ. ಇಲ್ಲಿ ಪಾಪು ಬಂದಿದ್ದ ತಕ್ಷಣ ಅಲ್ಲಿ ನಾಯಿ ಇದ್ದರೆ ಅದು ತೊಗೊಂಡ್ಬಿಟ್ಲು. ಸೊ ನಾನು ಅವಳು ಆರಾಮಾಗಿ ಆಟ ಆಡ್ಕೊಂಡಿದ್ದು ನೋಡಿಬಿಟ್ಟು, ಅವಳು ಆಟ ಆಡೋದು ನೋಡಿಬಿಟ್ಟು ಆ ಖುಷಿಯಲ್ಲಿ ನಾನು ಬಂದಿದ್ದ ಕೆಲಸಕ್ಕೆ ಮರ್ತೋಗ್ಬಿಟ್ಟು ಇನ್ನು ಬೇರೆದೆಲ್ಲ ಏನೇನು ಬೇಕೋ ಅದನ್ನು ತೊಗೊಂಡೋಗಿದ್ದೀನಿ. ಹಾಗೆ ಜಿಶುಗೆ ಇದು ವರ್ಡ್ ಬುಕ್ ಬರೆಸ್ತಾ ಇರ್ತೀನಲ್ಲ, ವರ್ಡ್ ಹಂಟ್ ಬುಕ್ಕು. ಸೊ ಅದು ಅವನು ಇನ್ನು ಸ್ವಲ್ಪ ಹೈಯರ್ ಲೆವೆಲಲ್ಲಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬುಕ್ಸ್ ನೋಡ್ತಾ ಇದ್ದೀನಿ. ನಾನು ಯಾವಾಗಾದರೂ ಆಗಲಿ ಈ ಥರ ಬುಕ್ಸ್ ಎಲ್ಲ ಡಾಲರ್ ಟ್ರೀಯಲ್ಲೇ ತೊಗೊತೀನಿ. ಇಲ್ಲಿ ಸ್ವಲ್ಪ ಒಂದು $2-3 ಬಂದುಬಿಡುತ್ತೆ, ಬೇರೆ ಶಾಪಲ್ಲಾದರೆ $4-5 ಆಗುತ್ತೆ. ಹಾಗೆ ಹೀಲಿಯಂ ಬೆಲ್ಲನ್ನು ತೊಗೊಳಲ್ಲ ಅಂತ ಹೇಳಿಬಿಟ್ಟು ಇದೊಂದು ತೊಗೊಂಡೆ. ಬಟ್ ಆ್ಯಕ್ಚುಲಿ ಇದು ನಾವು ಅಮೇರಿಕಾದಲ್ಲಿದ್ದಾಗ $1 ಇತ್ತು, ಕೋವಿಡ್ ಟೈಮಲ್ಲಿ $1.5 ಆಯಿತು. ಇನ್ನು ನಾವು ಕೆನಡಾಗೆ ಬಂದಮೇಲೆ ಪಾಪು ಚಿಕ್ಕವರಿದ್ದಾಗ ಪಾಪುಗೆ ಆಟ ಆಡೋಕ್ಕೆ ಅಂತೇಳಿ ತೊಗೊಂಡು ಬಂದಿದ್ದು ನಮ್ಮ ಹಸ್ಬೆಂಡು, ಅವಾಗ $2 ಇತ್ತು. ಬಟ್ ಇವತ್ತು $3.5 ಆಗಿದೆ. ಇದು ನಮಗೆ ಶಾಕ್ ಅನ್ನಿಸ್ತು, $1 ಇದ್ದಿದ್ದು ಇವಾಗ $3.5 ಆಗಿದೆ. ನೆಕ್ಸ್ಟ್ ಇನ್ನು 3-4 ಮಂತ್ಸ್ಗೆ $4 ಆಗೋಗುತ್ತೇನೋ ಅನ್ನಿಸ್ತು. ಇನ್ನು ಈವ್ನಿಂಗ್ ಬಂದುಬಿಟ್ಟು ಪಾಪುಗೂ ಸ್ವಲ್ಪ ಎಲ್ಲ ರೆಡಿ ಮಾಡಿಬಿಟ್ಟು ಇನ್ನು ಫ್ರೆಂಡ್ ಮನೆಗೆ ಹೋಗಿದ್ದೀವಿ. ನೈಟ್ ಹೋದ್ಮೇಲೆ ಅಲ್ಲೇ ನಮ್ಮ ಡಿನ್ನರ್ ಎಲ್ಲ ಆಯಿತು. ನಾನು ಮನೆಯಲ್ಲಿ ಚಿಕನ್ ಸಾರು ಎಲ್ಲ ಮಾಡಿದ್ದೀನಿ, ನಮ್ಮ ಹಸ್ಬೆಂಡಿಗೆ ಹೇಳಿದ್ರಂತೆ, ಬಟ್ ಅವ್ರು ನಮಗೆ ಹೇಳಿದ್ದು ಮರ್ತೋಗಿದ್ದಾರೆ. ಸರಿ, ಇನ್ನೇನು ಮಾಡೋದು, ಅದೆಲ್ಲ ಬಾಕ್ಸ್ಗೆಲ್ಲ ಹಾಕ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಇನ್ನು ನೈಟು ಫ್ರೆಂಡ್ ಮನೆ ಹತ್ರ ಹೋದ್ವಿ. ಇನ್ನು ಅಲ್ಲೇ ನಮ್ಮ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಒಂದು 11:00 ಅಲ್ಲೇ ಇತ್ತು. ಇನ್ನು ಮನೆಗೆ ವಾಪಸ್ ಹೋದ್ವಿ. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಗೆ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರಾದರೂ ಹೊಸದಾಗ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಫ್ರೆಂಡ್ಸ್ಗೂ ಎಲ್ಲರಿಗೂ ಶೇರ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.